ತಾಯಿ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥನೆಯನ್ನ ಸಲ್ಲಿಸಿ ನಮ್ಮ ಈ ಹೋರಾಟಕ್ಕೆ ಯಶಸ್ಸು ಸಿಗಲಿ ಅಂತೇಳಿ ಪ್ರಾರ್ಥನೆಯನ್ನ ಮಾಡಿ ಇವತ್ತು ಬೆಂಗಳೂರಿಗೆ ತೆರಳ್ತಾ ಇದ್ದೇನೆ. ಕೆಂಗೇರಿಯಿಂದ ನಮ್ಮ ಪಾದಯಾತ್ರೆ ಇವತ್ತು ನಮ್ಮ ಹಿರಿಯ ನಾಯಕರಾಗಿರ್ತಕ್ಕಂಥ ರೈತ ನಾಯಕರಾಗಿರ್ತಕ್ಕಂಥ ಹೋರಾಟಗಾರರು ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು, ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಈ ಕಾರ್ಯಕ್ರಮವನ್ನು ಚಾಲನೆ ನೀಡ್ತಾ ಇದ್ದಾರೆ ಪಾದಯಾತ್ರೆಗೆ. ನಮ್ಮ ಉದ್ದೇಶ ಈ ರಾಜ್ಯದಲ್ಲಿ ಅಹಿಂದ ಹೆಸರು ಹೇಳಿಕೊಂಡು ಅಧಿಕಾರದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಆ ಅಹಿಂದ ಸಮುದಾಯಗಳಿಗೆ ಇವತ್ತು ದ್ರೋಹ ಬಗೆದಿದ್ದಾರೆ. ಭ್ರಷ್ಟಾಚಾರ ಮಿತಿಮೀರಿ ಹೋಗಿದೆ. ಇವೆಲ್ಲವಕ್ಕೂ ಸಹ ಇತಿಶ್ರೀ ಹಾಡಬೇಕು. ಆ ತುಳಿತಕ್ಕೆ ಒಳಗಾಗಿರ್ತಕ್ಕಂಥ ಸಮುದಾಯಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣ ಇವತ್ತೇನು ಲೂಟಿ ಮಾಡಿದ್ದಾರೆ ಆ ಸಮುದಾಯಗಳಿಗೆ ತಲುಪಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗಬೇಕು. ಈ ಒಂದು ನಿಟ್ಟಿನಲ್ಲಿ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಯದ ಮೂಲೆ ಮೂಲೆಗಳಿಂದ ಈ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಮತ್ತು ಮೂಡಾ ಹಗರಣ ಇವೆರಡು, ಮತ್ತು ಎಸ್ ಸಿ ಪಿ ಟಿ ಎಸ್ ಪಿಯಲ್ಲಿ ಏನು ಹಣವನ್ನು ವರ್ಗಾವಣೆ ಮಾಡಿಕೊಂಡಿರ್ತಕ್ಕಂಥದ್ದು, ಸೊ ಎಲ್ಲ ವಿಚಾರಗಳನ್ನು ಇಟ್ಕೊಂಡು ಇವತ್ತಿನಿಂದ ಇಂದಿನಿಂದ ಪಾದಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೇವೆ. ಇವತ್ತು 8 ದಿನಗಳ ಈ ಪಾದಯಾತ್ರೆ ಬೇರೆ ಬೇರೆ ಜಿಲ್ಲೆಗಳ ಮೂಲಕ ನಿರಂತರವಾಗಿ ಸಾಗ್ತದೆ. ಒಂದು ಕಡೆ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಅನ್ಯಾಯ ಮಾಡಿರ್ತಕ್ಕಂಥ ಸರ್ಕಾರ, ಮತ್ತೊಂದು ಕಡೆ ಮೈಸೂರಿನ ಮೂಡ ಏನು ನಿವೇಶನ ವಂಚಿತರಾಗಿದ್ದಾರೆ ಅವರಿಗೂ ಕೂಡ ನ್ಯಾಯ ಸಿಗಬೇಕು. ಎಲ್ಲವನ್ನು ಇಟ್ಕೊಂಡು ನಾವು ಪಾದಯಾತ್ರೆ ಸಿದ್ದರಾಮಯ್ಯವರ ತವರು ಜಿಲ್ಲೆಯಲ್ಲಿ ಪೂಜೆ ಮಾಡಿಸಿ ಪ್ರಾರಂಭ ಮಾಡ್ತಾ ಇದ್ದಾರೆ. ತಾಯಿ ಚಾಮುಂಡೇಶ್ವರಿ ಈ ನಾಡಿನ ಅಧಿದೇವತೆ. ಇವತ್ತು ರಾಜ್ಯಕ್ಕೆ ಅನ್ಯಾಯ ಆದಾಗ, ರಾಜ್ಯ ಸಂಕಷ್ಟದಲ್ಲಿದ್ದಾಗ ಆ ತಾಯಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿ ನಮ್ಮ ಹೋರಾಟಕ್ಕೆ ಯಶಸ್ಸು ಸಿಗಬೇಕು. ಇವತ್ತು ಈ ಪ್ರಾರ್ಥನೆ ಸಲ್ಲಿಸಿ ನಾನು ಹೊರಟಿದ್ದೇನೆ. ಸರ್, ನಿನ್ನೆ ಡಿ ಕೆ ಶಿವಕುಮಾರ್ ಅವರಿಗೆ ಭ್ರಷ್ಟಾಚಾರ ಪಿತಾಮಹ ಅಂದಿದ್ರಿ, ಅವರು ಏಕವಚನದಲ್ಲಿ ನಿಮಗೆ ಪದಪ್ರಯೋಗ ಮಾಡಿದ್ದಾರೆ. ಸರ್, ಗಣಸಿ ಆಗಿದ್ರೆ ಬೆಲ್ಲವನ್ನು ಬಿಚ್ಚಿಡ್ತೀನಿ ಅಂದ್ರೆ ಅವರ ಪದಪ್ರಯೋಗನು ಕೂಡ ನೋಡಿದ್ದೇನೆ. ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಿಲ್ಲ. ಸಾಮಾನ್ಯ ಅಧಿಕಾರ ಬಂದಾಗ ಈ ರೀತಿ ಆಗ್ತದೆ ಅಂತ ಅನ್ಸುತ್ತೆ ಕಾಂಗ್ರೆಸ್ನವ್ರಿಗೆ. ಅವ್ರಿಗೆ ಭಗವಂತ ಒಳ್ಳೇದು. ಪಾದಯಾತ್ರೆ ಹಲವಾರು ವಿಚಾರಗಳನ್ನು ಇಟ್ಕೊಂಡು ಹೋರಾಟ ಮಾಡ್ತಾ ಇದ್ದೇವೆ. ಮೊಟಕು ಆಗ್ತಕ್ಕಂತ ಪ್ರಶ್ನೆ ಇಲ್ಲ. ಇವತ್ತು ಒಂದು ಆ ಜನರಿಗೆ ನ್ಯಾಯ ಸಿಗಬೇಕು. ಆ ನಿಟ್ಟಿನ ಎಲ್ಲಾ ಯಾರ್ಯಾರು ಇದ್ರಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣ ಇರ್ಬೋದು, ಮೂಡಾ ಹಗರಣ ಇರ್ಬೋದು, ಯಾರು ತಪ್ಪಿತಸ್ಥರಿದ್ದಾರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು. ಕಾಂಗ್ರೆಸ್ ಅವ್ರದ್ದು ಪಶ್ಚಾತ್ತಾಪದ ಯಾತ್ರೆ. ಅವ್ರದ್ದು ಕಾಂಗ್ರೆಸ್ ಅವರು ಏನು ಯಾತ್ರೆ ಹೊರಟಿದ್ದಾರೆ, ಸಭೆಗಳು ಮಾಡ್ತಿದ್ದಾರೆ, ಅದು ಪಶ್ಚಾತ್ತಾಪದ ಯಾತ್ರೆ. ಅದು ನಮ್ಮ ಏನು ಭ್ರಷ್ಟಾಚಾರಯುತ ಆಡಳಿತನ ಕೊಡ್ತೇವೆ ಅಂತೇಳಿ ಭರವಸೆ ಕೊಟ್ಟಿದ್ರು, ನಿಮ್ಮ ಭರವಸೆಯನ್ನ ಈಡೇರಿಸೋದಕ್ಕೆ ಸಾಧ್ಯ ಆಗಿಲ್ಲ ಅನ್ನುವ ಒಂದು ಪಶ್ಚಾತ್ತಾಪದ ಕಾರ್ಯಕ್ರಮ ಕಾಂಗ್ರೆಸ್ ಮಾಡ್ಕೊಂಡಿದ್ದಾರೆ. ಸರ್, 15 ಪಟ್ಟಿಗಳನ್ನ ಮಾಡಿದ್ದೇವೆ ನಾವು. ನಾವು ಸಹ ಬಿಜೆಪಿ ಜೆಡಿಎಸ್ ಭ್ರಷ್ಟಾಚಾರನ ಬಿಚ್ಚಿಡ್ತೇವೆ ಅಂತೇಳಿ. ಒಳ್ಳೇದಾಗ್ಲಿ, ಅವರಿಗೆ ಯಶಸ್ಸು ಸಿಗ್ಲಿ ಅಂತ ನಾನು ಕೂಡ ಪ್ರಾರ್ಥನೆ ಮಾಡ್ತೇನೆ. ನಮ್ಮ ಹೋರಾಟ ಇರ್ತಕ್ಕಂಥದ್ದು ಭ್ರಷ್ಟಾಚಾರದ ವಿರುದ್ಧ, ಭ್ರಷ್ಟ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜಭವನವನ್ನ ಅಂತ ಮೊದಲನೇದು, ಈ ಸರ್ಕಾರ ಭ್ರಷ್ಟಾಚಾರದಲ್ಲಿ ಮುಳುಗಿರ್ತಕ್ಕಂಥದ್ದು. ಅವ್ರನ್ನ ಪ್ರೊಟೆಕ್ಟ್ ಮಾಡ್ಕೊಳ್ಳತಕ್ಕಂಥ ಸಲುವಾಗಿ ಈ ರೀತಿ ಆರೋಪಗಳನ್ನು ಮಾಡ್ತಾರೆ. ಇವತ್ತು ರಾಜ್ಯಪಾಲರು ಒಂದು ಸಾಂವಿಧಾನಿಕ ಹುದ್ದೆ, ಅದನ್ನ ದುರುಪಯೋಗ ಮಾಡ್ಕೊಳ್ತಕ್ಕಂಥ ಪ್ರಶ್ನೆ ಇಲ್ಲ. ಇದಕ್ಕೆ ಹೆಸರುವಾಸಿಯಾಗಿರ್ತಕ್ಕಂಥ ಕಾಂಗ್ರೆಸ್ನವರು ಸ್ವಾತಂತ್ರ್ಯ ಬಂದಾಗಿನಿಂದ ಎಷ್ಟು ಬಾರಿ ಈ ರೀತಿ ದುರುಪಯೋಗ ಪಡಿಸ್ಕೊಂಡಿದ್ದ ರಾಜಭವನ ಅನ್ನತಕ್ಕಂಥದ್ದು ಇತಿಹಾಸ ಹೇಳ್ತದೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.